ಮಾನಸ ಸರೋವರಕ್ಕೆ ಪ್ರವಾಸಕ್ಕೆ ಹೋದಾಗ ನಕ್ಷತ್ರಗಳ ವೀಕ್ಷಣೆ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ನಕ್ಷತ್ರ ನೋಡಿ ನನ್ನ ಸಾಮಾಜಿಕ ಬದಲಾವಣೆಯಿಂದ ಸಮಾಜ ಕ್ಷೇತ್ರದಲ್ಲಿ ಸೇವೆ ಮಾಡಲು ಪ್ರೇರಣೆಯಾಯಿತು. ಕೌಟುಂಬಿಕ ಪಾರಂಪರಿಕ ಸೇವೆ ನನಗೆ ಸ್ಫೂರ್ತಿ. ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರು ಶ್ರೀ ತಾಯಮ್ಮ ಶಕ್ತಿ ಸಂಸ್ಥೆಯನ್ನು ಸ್ಥಾಪಿಸಿ 10 ವರ್ಷದ ತುಂಬಿದ ಸಂಭ್ರಮಾಚರಣೆಯನ್ನು ಅವರ ಹುಟ್ಟುಹಬ್ಬದ ಈ ದಿನದಂದು ಆಚರಿಸಲು ತೀರ್ಮಾನಿಸಿದ್ದು, ಸಂಘದ ಸರ್ವ ಸದಸ್ಯರಿಂದ ಇವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯ ಕೋರುತ್ತಾ ಈ ವಿಶೇಷ ಸಂದರ್ಭದಲ್ಲಿ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರು ನಡೆದು ಬಂದ ಹಾದಿಯನ್ನು ಗಮನಿಸಿದಾಗ, ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರು ಮೂಲತಃ ಬೆಳಗಾವಿಯವರು. ದಂಪತಿಗಳಾದ ಶ್ರೀ ನಾರಾಯಣ್ ಸಿಂಗ್ ರಜಪೂತ್ ಹಾಗೂ ಶ್ರೀಮತಿ ಶಾಲಿನಿ ರಜಪೂತ್ ರವರು ಮೊದಲನೆಯ ಪುತ್ರಿಯಾಗಿ ಜನವರಿ 26ರಂದು ಜನಿಸಿದ್ರು. ಇವರು ತಮ್ಮ ಶಿಕ್ಷಣವನ್ನು ದೆಹಲಿ, ಪಂಜಾಬ್, ಆಗ್ರಾ, ಬೆಳಗಾವಿ ಮತ್ತು ಧಾರವಾಡ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದಿದ್ದಾರೆ. ಹೆಣ್ಣು ಮಕ್ಕಳ ಧ್ವನಿಯಾಗಿ ಸ್ತ್ರೀಪರವಾದ ಅನೇಕ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳು ಆಗಬೇಕೆಂದು ಕಳೆದ 10 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಹೆಣ್ಣು ಮಕ್ಕಳ ದುಡಿಯುವ ವರ್ಗವೊಂದನ್ನು ಸೃಷ್ಟಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸ್ವತಃ ತಾವು ಒಂದು ಹೆಣ್ಣು ಮಗಳಾಗಿ ಶ್ರೀಮಂತ ಮನೆಯಿಂದ ಬಂದರೂ ಸ್ವತಂತ್ರವಾಗಿ ತಾವು ಮುಂದುವರಿಯಲು ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ನಿರಂತರವಾಗಿ ಸಹಿಸಿಕೊಂಡು ಶ್ರೀ ತಾಯಮ್ಮ ದೇವಿಯ ಆರಾಧನೆಯಲ್ಲಿ ಮನಸ್ಸನ್ನು ಇಟ್ಟು ಕುಟುಂಬದ ಪ್ರೀತಿ ಗಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ನಂತರ ಅವರು ಶ್ರೀ ತಾಯಮ್ಮ ಶಕ್ತಿ ಸಂಸ್ಥೆಯನ್ನು ಸ್ಥಾಪಿಸಿದರು. ಸ್ಥಾಪಿಸಿದ ನಂತರವೂ ಅವರು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಯಿತು. ಎದೆಗುಂದದೆ ಮುನ್ನುಗ್ಗುತ್ತಾ ಸಾಗಿ ಆ ದಾರಿಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. ಪ್ರಾರಂಭದಲ್ಲಿ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಬೇಕೆಂದು ಉಚಿತವಾಗಿ ನೀಡಿ ಅವರಿಗೆ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆ ಕಾರ್ಯಕ್ರಮ ಇಂದಿಗೂ ಚಾಲ್ತಿಯಲ್ಲಿರುವುದು ಅವರ ಕ್ರಿಯಾಶೀಲತೆಗೆ ಉದಾಹರಣೆ ಎಂದು ಹೇಳಬಹುದು. SSLC ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ವಿಷಯಗಳ ಉಚಿತ ಬೋಧನೆಗೆ ಅವಕಾಶ ಕಲ್ಪಿಸಿದ್ದು ಆಗ ಸುಮಾರು 100 ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದಿದ್ದರು. ಅಂಗವಿಕಲರಿಗೆ ಸೈಕಲ್ ವಿತರಣೆ ಮಾಡಿದ್ದು, ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಹಣದ ನೆರವು ನೀಡಿದ್ದು, ನಗರದ ಡಾನ್ ಬಾಸ್ಕೊ ಸಂಸ್ಥೆಯಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಗೌರವ ಕಾಣಿಕೆ ನೀಡಿ ಪ್ರೋತ್ಸಾಹಿಸಿದ್ದು, ಯಾವುದೇ ನೊಂದ ಹೆಣ್ಣು ಮಕ್ಕಳ ಇವರನ್ನು ಸಹಾಯ ಕೇಳಿ ಬಂದಾಗ ಪೊಲೀಸ್ ಠಾಣೆಗೆ ತಾವೇ ಸ್ವತಃ ಹೋಗಿ ಆ ಹೆಣ್ಣು ಮಕ್ಕಳಿಗೆ ಧೈರ್ಯದಿಂದ ಮುನ್ನುಗ್ಗುವ ನ್ಯಾಯ ಪಡೆದುಕೊಳ್ಳುವ ರೀತಿಯನ್ನು ತೋರಿಸಿಕೊಟ್ಟಿದ್ದು, ಮುಂದೆ ನಿಂತು ಹೆಣ್ಣು ಮಗಳ ಪರ ಪಂಚಾಯಿತಿ ಮಾಡಿ ನ್ಯಾಯ ಒದಗಿಸಿದ್ದು, ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಿಬ್ಬಂದಿಗಳಿಗೆ ಆತ್ಮವಿಶ್ವಾಸ ತುಂಬುವ ಕಾರ್ಯವನ್ನು ಮಾಡಿದ್ದಾರೆ. ಮಹಿಳೆಯರ ಮೇಲಿನ ಅತ್ಯಾಚಾರಕ್ಕೆ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡಿದರು. ಸರ್ಕಾರದ ಗಮನ ಸೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ರೈತಪರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವರೊಡನೆ ನಮ್ಮ ಸಂಘ ಸದಾ ಇರುತ್ತದೆ ಎಂದು ತಿಳಿಸಿದರು. ಕೊರೋನಾ ವೈರಸ್ನಿಂದ ಲಾಕ್ಡೌನ್ ಆದಾಗ ಇವರು ಮಾಡಿದ ಸೇವೆಯನ್ನು ಜನತೆ ಮರೆಯಲು ಸಾಧ್ಯವೇ ಇಲ್ಲ. ಪ್ರತಿದಿನ ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದು, ಆಹಾರ ಕಿಟ್ಗಳನ್ನು ತಾವೇ ತಮ್ಮ ಮಹಿಳಾ ಸದಸ್ಯರ ಸಹಾಯದಿಂದ ತಯಾರಿಸಿಕೊಂಡು ಹಳ್ಳಿ ಹಳ್ಳಿಗೆ ತೆರಳಿ ಧೈರ್ಯ ತುಂಬಿ ಔಷಧ ಕಿಟ್ಗಳನ್ನು ನೀಡುತ್ತಾ ಮಾಸ್ಕ್ ಸ್ಯಾನಿಟೈಸರ್ಗಳನ್ನು ನೀಡಿ ಜಾಗೃತಿ ಮೂಡಿಸಿದ್ದು, ರೋಗದ ಬಗ್ಗೆ ಕಿಂಚಿತ್ತೂ ಹೆದರದೆ ಜನರ ಮಧ್ಯದಲ್ಲಿ ಇದ್ದು ಬಂದಿದ್ದು ಅವರ ನಿಷ್ಕಲ್ಮಶ ಸಾಮಾಜಿಕ ಸೇವೆಗೆ ಹಿಡಿದ ಕನ್ನಡಿ ಎಂದರೆ ತಪ್ಪಾಗಲಾರದು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇವರೇ ಈ ರೀತಿಯಾಗಿ ಹೆದರದೆ ಕೊರೋನಾ ಸಮಯದಲ್ಲಿ ಕ್ರಿಯಾಶೀಲರಾಗಿದ್ದ ಸಮಾಜ ಸೇವಕಿ ಅಂದರೆ ತಪ್ಪಾಗಲ್ಲ. ಶ್ರೀಮಂತರೆಲ್ಲ ರೋಗದ ಭಯಭೀತರಾಗಿ ಮನೆಯನ್ನು ಸೇರಿದರು. ಇವರು ಮಾತ್ರ ದಿನಕ್ಕೊಮ್ಮೆ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸುತ್ತಾ ಸಾಗಿದ್ದು ಸ್ಮರಣೀಯ. ತಾಯಮ್ಮ ಸಹಕಾರಿ ಬ್ಯಾಂಕನ್ನು ಸ್ಥಾಪಿಸಿ ಮಹಿಳೆಯರಿಗೆ ಸಾಲ ಸೌಲಭ್ಯ ಒದಗಿಸಿದ್ದು, ಅನೇಕ ಮಹಿಳೆಯರ ಸಾಕಷ್ಟು ಲೋನ್ಗಳನ್ನು ಕಡಿಮೆ ಬಡ್ಡಿದರದಲ್ಲಿ ತೆಗೆದುಕೊಂಡು ಜೀವನ ಕಟ್ಟಿಕೊಂಡಿದ್ದು ಇತಿಹಾಸ. ಈಗಲೂ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅನೇಕ ಮಹಿಳೆಯರಿಗೆ ಪುರುಷರಿಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವುದು ನಾವು ಕಾಣುತ್ತೇವೆ. ಸಾಲ ತೆಗೆದುಕೊಂಡವರು ಜೀವನ ಕಟ್ಟಿಕೊಂಡು ಸುಂದರವಾದ ಜೀವನ ಸಾಗಿಸಲು ಸಹಕಾರಿಯಾಗಿದೆ. ಇಷ್ಟೆಲ್ಲ ಕಾರ್ಯಗಳ ನಡುವೆ ತಾಯಮ್ಮನ ಪೂಜೆ, ಹುಲಿಗಮ್ಮ ದೇವಿ ಪೂಜೆ, ವಿರೂಪಾಕ್ಷೇಶ್ವರಿಗೆ ಲಕ್ಷ ದೀಪೋತ್ಸವ, ಹೀಗೆ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಅನೇಕ ಮಠಗಳ ಮಠಾಧೀಶರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಸದಾ ಹಸನ್ಮುಖಿಯಾಗಿ ಕಾರ್ಯಪ್ರವೃತ್ತರಾಗಿರುವ ಇವರಿಗೆ ದಲಿತ ಪರ, ಜನಪರ, ಮಹಿಳಾಪರ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿ, ಅಕ್ಕ ಪ್ರಶಸ್ತಿ, ಮಾನವತಾಶ್ರೀ ಪ್ರಶಸ್ತಿ, ಸಮಾಜಮುಖಿ ಮಹಿಳಾ ಸಖಿ ಪ್ರಶಸ್ತಿ, ಶ್ರೀ ಶ್ರೀನಿವಾಸ ಸೇವಾ ಪ್ರತಿಷ್ಠಾನ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಸ್ಮರಣೆಯಲ್ಲಿ ಕಿತ್ತೂರು ಶ್ರೀ ಪ್ರಶಸ್ತಿ,
ಕಾಶ್ಮೀರದಲ್ಲಿ ನಡೆದ ಸಮಾಜ ಸೇವಾ ರಾಷ್ಟ್ರೀಯ ಪ್ರಶಸ್ತಿ ಸಮಾರಂಭದಲ್ಲಿ ರಾಜ್ಯದಿಂದ ಆಯ್ಕೆಯಾದ ಇವರು ಸಮಾಜ ಸೇವಾ ರಾಷ್ಟ್ರೀಯ ಪ್ರಶಸ್ತಿ ತೆಗೆದುಕೊಂಡಿದ್ದು ವಿಶೇಷ ಸಾಧನೆಯಾಗಿರುತ್ತದೆ. ಮರಿಯಮ್ಮನಹಳ್ಳಿಯಲ್ಲಿ NGO ಕಡೆಯಿಂದ ಮದರ್ ತೆರೆಸಾ ಪ್ರಶಸ್ತಿ ಸಂದಿರುವುದು ಇವರು ನಿರಂತರ ಸಮಾಜ ಸೇವೆಗೆ ಸಿಕ್ಕಿರುವ ಗೌರವಗಳು. ಇವಲ್ಲದೆ ಇನ್ನು ಅನೇಕ ಸನ್ಮಾನಗಳು ಸಂದಿರುವುದು ಇವರ ಸಾಮಾಜಿಕ ಕಾಳಜಿಗೆ ಹಿಡಿದ ಕನ್ನಡಿಯಂತಿದೆ. ಕವಿತಾ ಈಶ್ವರ್ ಸಿಂಗ್ ಅವರು ಅಧಿಕಾರವಿಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಜನಗಳ ಮನಸ್ಸಲ್ಲಿ ಮನೆ ಮಾಡಿದ್ದಾರೆ. ಆ ತಾಯಮ್ಮ ದೇವಿ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ ನಿಮ್ಮ ಕಾರ್ಯಗಳು ಸಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳಮ್ಮ. ನಿಮ್ಮ ಆದರ್ಶವೇ ನಮ್ಮ ಶಕ್ತಿ.